ಸರ್ವರಿಗೆ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಅನುಭವವೇ ವಚನ ಶೈಲಿಯ ಮೂಲ ನೇರವಾಗಿ ವಿಷಯ ಪ್ರವೇಶ ಮಾಡೋದಕ್ಕೆ ಬಹುಶಃ ಈ ಅನುಭವ ಇಲ್ಲದೆ ಹೋಗಿದ್ದರೆ ವಚನಗಳು ಕವಿತೆಗಳಾಗ್ತಾ ಇದ್ವು ಅಂದರೆ ನಿಮಗೆ ಅರ್ಥ ಆಗಿ ಹೋಗ್ತದೆ ಕವಿತೆ ಮತ್ತು ವಚನಕ್ಕಿರ್ತಕ್ಕಂಥ ವ್ಯತ್ಯಾಸ ಕವನ ಬರೆಯೋರು ಬೇಕಾದಷ್ಟು ಜನ ಇದ್ದಾರೆ ಕವಿತೆ ಬರೆಯೋರು ಬೇಕಾದಷ್ಟು ಜನ ಇದ್ದಾರೆ ವಚನ ಬರೆಯೋರು ಬಹುಶಃ ಅನುಭವಿಗಳು ಮಾತ್ರ ಬರೀಬೋದೇ ಹೊರತು ನಾನೂ ಒಂದು ವಚನ ಬರಿತೀನಿ ಅಂದರೆ ಆಗೋದಿಲ್ಲ ಕಾರಣ ಅದು ಅನುಭವದ ನೆಲೆಯಲ್ಲಿ ಬಂದಾಗ ಮಾತ್ರ ಅದು ವಚನ ಅನ್ನಿಸ್ಕೊಳ್ತವೆ ಸ್ವಾನುಭವದ ನೆಲೆಯ ನಾನು ಎನ್ನಬಲ್ಲೆನೈ ಸ್ವಾನುಭವದ ನೆಲೆಯ ನಾನೇನಬಲ್ಲೆನೈ ಇಲ್ಲಿ ಗುರುತಿಸ್ಕೊಳ್ಳಿ ನಾನು ನಾನೇನಬಲ್ಲೆನೈ ನೀನೇ ಅಲ್ಲಿ ಮತ್ತೆ ನೀನು ಅಂಡರ್ಲೈನ್ ಮಾಡಿ ನೀನೇ ಒಳಪೊಕ್ಕು ನುಡಿಸಿದಂತೆ ನಾ ನುಡಿವೆ ಶ್ರೀ ಗುರುವೇ ಕೃಪೆಯಾಗು ಇದರಲ್ಲಿ ನಿಮಗೆ ಅರ್ಥ ಆಗ್ತದೆ ಅನುಭವ ಯಾವುದು ಅನುಭವ ಯಾವುದು ನಾನು ಅನ್ನುವವರಿಗೂ ಕೂಡ ಇದು ಅನುಭವವೇ ಆಗಿರ್ತದೆ ನೀನು ಆದಾಗ ಅನುಭವ ಆಗ್ತದೆ ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಸ್ವಾನುಭವದ ನೆಲೆಯ ನಾನೇನಬಲ್ಲೆನೈ ನೀನೇ ಒಳಪೊಕ್ಕು ನೀ ನುಡಿಸಿದಂತೆ ನಾ ನುಡಿವೆ ಶ್ರೀ ಗುರುವೇ ಕೃಪೆಯಾಗು ಶ್ರೀ ಗುರುವೇ ಕೃಪೆಯಾಗು ಎಷ್ಟರ ಮಟ್ಟಿಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ತೇವೆ ನಾನು ಯಾರು ನೀನು ಯಾರು ಹಾಗಾದರೆ ನೀನು ಅನ್ನತಕ್ಕಂಥ ದ್ವೈತ ಭಾವ ಅಥವಾ ದ್ವಂದ್ವ ಭಾವ ಎಲ್ಲಿಂದ ಬಂತು ಹಳ್ಳಿಯಲ್ಲಿ ಅಲ್ಲಿ ಯಾವುದು ಕೂಡ ಮೇಲೆ ವ್ಯವಸ್ಥೆ ಇರಲಿಲ್ಲ ಆಕಾಶವೇ ಮೇಲಿನ ವ್ಯವಸ್ಥೆ ಇದ್ದಾಗ ಮಳೆ ಬರ್ತಾ ಇತ್ತು ಜನ ಛತ್ರಿ ಹಿಡ್ಕೊಂಡು ನಿಮಗೆ ಆಶ್ಚರ್ಯ ಆಗ್ಬೋದು ಗ್ರಾಮಾಂತರದ ಜನ ಎಷ್ಟು ಭಕ್ತಿ ಬಸವಣ್ಣನ ಮೇಲೆ ಕನಿಷ್ಠ 2,500 ಜನ ಮುಂದೆ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಿಂತು ಯು ವಿಲ್ ಬಿ ಸರ್ಪ್ರೈಸ್ಡ್ ಟು ಲುಕ್ ಎಟ್ ದಟ್ ಅಲ್ಲಿ ಸ್ಟೇಜ್ ಮೇಲೆ ಕುಂಡ್ರಿಸಿದ್ದಾರೆ ಅದು ಕೂಡ ಹರಿದು ತಲೆ ಮೈ ಮೇಲೆ ನಿಮ್ಮ ನೀರು ಬೀಳ್ತಾ ಇವೆ ನಾವು ಛತ್ರಿ ಹಿಡ್ಕೊಂಡು ಕೂತಿದ್ದೀವಿ ಇಂಥದ್ರಲ್ಲಿ ರಾತ್ರಿ 9 ಗಂಟೆವರೆಗೂ ಕೂಡ ವಚನಗಳಲ್ಲಿ ಮೌಢ್ಯತೆಯ ನೆಲೆ ವಿರೋಧ ಅಂತಕ್ಕಂಥ ಮಾತಿತ್ತಲ್ಲಿ ಈ ವಿಷಯಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಾನೊಂದು ವಚನವನ್ನು ನೆನೆಸ್ಕೊಂಡೆ ಕಾರಣ ಇಲ್ಲಿ ವಚನ ಅನ್ನೋದು ಅರ್ಥ ಆದಾಗ ವಚನದ ಅನುಭವದ ಶೈಲಿಯ ಮೂಲ ಅನುಭವ ಅನ್ನೋದು ಅರ್ಥ ಆಗಬೇಕಾದ್ರೆ ಬಸವಣ್ಣನವರು ಈ ವಚನವನ್ನು ಗಂಭೀರವಾಗಿ ಗ್ರಹಿಸಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನು ಇಲ್ಲವೋ ಮನೆ ಅಂದಾಕ್ಷಣ ಅರ್ಥ ಆಗ್ತದೆ ಅವರ್ ಹೌಸ್ ಬೆಟರ್ ಗೆಟ್ ಎಂಟ್ರಿ ಇನ್ ಟು ಯುವರ್ ಹೌಸ್ ನಾವು ಇಲ್ಲಿ ಕೂತ್ಕೋಬೇಡಿ ಈಗ ಅರವಿನ ಮನೆಯಲ್ಲಿ ಯು ಎಂಟರ್ ಯುವರ್ ಹೌಸ್ ಅದು ಬಸವಣ್ಣನವರು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ನೀವು ಕಲ್ಪಿಸ್ಕೊಳ್ಳಿ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ಬಾಗಿಲಲ್ಲಿ ಬಸವಣ್ಣ ನಿಂತಿದ್ದಾರೆ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ವಚನಗಳನ್ನು ಹೀಗೆ ಗ್ರಹಿಸ್ಬೇಕು ಬರೀ ಹಾಡುಬಿಟ್ಟು ಚಪ್ಪಾಳೆ ತಟ್ಟಿಸ್ಕೊಳ್ಳೋದಲ್ಲ ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಹಿಂಗೆ ನೋಡ್ತಾರೆ ಹೊಸ್ತಿಲಲ್ಲೆಲ್ಲ ಹುಲ್ಲು ಹುಟ್ಬಿಟ್ಟಿದೆ ಬಸವಣ್ಣನಾಗಿ ನೀವು ಗಮನಿಸಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜ ತುಂಬಿ ರಜ ಅಂದರೆ ಕಸ ಬೀದರ್ನಲ್ಲಿ ಇವತ್ತಿಗೂ ಕೂಡ ರಜಾ ಶಬ್ದ ಬಳಸ್ತಾರೆ ಬಸವಣ್ಣವರು ಅಲ್ಲಿದ್ದವರೇ ಮನೆಯಲ್ಲಿ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿಲ್ಲ ಇಲ್ಲ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅದು ಲೋಕದ ಅನುಭವವನ್ನು ಕೊಟ್ಟರು ಮನೆಯನ್ನು ಪ್ರವೇಶ ಮಾಡುವಾಗ ಮನಸ್ಥಿತಿಯನ್ನು ನೋಡ್ತಾ ಮನೆಯೊಳಗೆ ಮನೆಯೊಡೆಯ ಇಲ್ಲ ಅಲ್ಲಿಂದ ಅನುಭವ ತಿರುಗಿದ್ರು ಆಗಲೇ ಹೇಳಿದ್ನಲ್ಲ ಅನುಭವ ಮತ್ತು ಅನುಭವಗಳ ಸಂಗಮವೇ ವಚನ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನಸ್ಸಿನ ತುಂಬ ಯಾವ ಮನಸ್ಸಿನಲ್ಲಿ ಯಾರಿರಬೇಕಿತ್ತು ನೀನಿರಬೇಕಾದ ಜಾಗದಲ್ಲಿ ವಿಷಯಗಳನ್ನು ತುಂಬಿ ಪ್ಯಾಕ್ ಮಾಡಿಬಿಟ್ಟಿದ್ದೇವೆ ಮನದೊಳಗೆ ಮನದೊಡೆಯ
ನೋಡಿ, ಅಲ್ಲಿ ಮನೆಯೊಡೆಯ, ಇಲ್ಲಿ ಮನದೊಡೆಯ. ಸೀ ದ ಬ್ಯೂಟಿ ಆಫ್ ದಟ್ ಲ್ಯಾಂಗ್ವೇಜ್. ನಾವು ಕನ್ನಡ ಬಳಸ್ತೇವೆ, ಆದರೆ ಅದ್ಭುತವಾಗಿ ಆ ವಚನದ ಅರ್ಥ ಅರ್ಥೈಸ್ಕೊಳ್ಳಿ. ಒಂದು ಕಡೆ ಮನೆಯೊಡೆಯ, ಇನ್ನೊಂದು ಕಡೆ ಮನದೊಡೆಯ. ಅಲ್ಲಿ ಮನೆಯೊಳಗೆ ಮನೆಯೊಡೆಯ ಇಲ್ಲ, ಇಲ್ಲಿ ಮನದೊಳಗೆ ಮನದೊಡೆಯ ನಿಲ್ಲೋದಿಲ್ಲ. ಕಾರಣ ತನುವಿನೊಳಗೆ ಉಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನದೊಡೆಯ ನಿಲ್ಲೋದಿಲ್ಲ ಅವನು. ಹಾಗಾದರೆ ಮನದೊಡೆಯ ಯಾರು? ಈ ಸಾಲಿಗೆ ಜೋಡಿಸ್ಕೊಳ್ಳಿ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀನೆ ಒಳಪಕ್ಕು. ಈಗ ಬಹುಶಃ ನೀನೆ ಒಳಪಕ್ಕು ಅಂದಾಗ ಮನಸ್ಸಿನಲ್ಲಿಯ ವಿಷಯಗಳನ್ನು ಕಿತ್ತಾಕಿ ಮನೆಯೊಡೆಗೆ ನಿನಗೆ ಅಲ್ಲಿ ಸ್ಥಾನ ಮಾಡಿಕೊಟ್ಟು ಮನೆಯೊಡೆಯ ಇದ್ದಾನೆ. ಅದನ್ನು ಎಷ್ಟು ವಚನಗಳಲ್ಲಿ ಹೇಳ್ತಾರೆ ಬಸವಣ್ಣವರು, ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಹಿಂದೆ ಸರಿದು ಬಿಡ್ತೇವೆ. ಆ ಮನದೊಡೆಯ ಯಾರು? ಅನೇಕ ಬಾರಿ ನಾನು ಈ ವೇದಿಕೆಯಿಂದ ಹೇಳ್ತಾನೆ ಇರ್ತೇನೆ, ಕನ್ನಡಿಯ ನೋಡುವ ಅಣ್ಣಗಳಿರ, ಅಕ್ಕಂದಿರ, ಎಲ್ಲರೂ ಕನ್ನಡಿ ನೋಡ್ಕೊಂಬಂದಿದ್ದೀವಲ್ಲ. ದೇರ್ ಇಸ್ ನೋ ಬಡಿ ಹೂ ಡಸಂಟ್ ಸೀ ದಿ ಮಿರರ್. ಎವ್ರಿ ಒನ್ ಆಫ್ ಅಸ್ ವಿ ವಾಚ್ ದ ಮೇ ಲುಕ್ ಎಟ್ ದ ಮಿರರ್. ಬಸವಣ್ಣನವರು ನೋಡುವ ಕನ್ನಡಿಯನ್ನು ನೋಡುವ ದೃಷ್ಟಿ ನೋಡಿ, ನಾವು ನೋಡುವ ದೃಷ್ಟಿ ನೋಡಿ, ಹೌ ಡಿಫರೆಂಟ್ ಇಟ್ ಈಸ್. ಕನ್ನಡಿ ನೋಡೋದು ಲೋಕಾನುಭವ, ಅನುಭವ, ಮುಂದೆ ಅನುಭವಕ್ಕೆ ಹೆಂಗೆ ತೊಗೊಂಡು ಹೋಗ್ತಾರೆ ನೋಡಿ. ವಚನಗಳ ರಚನೆಯಲ್ಲಿ ಅನುಭವ ಮತ್ತು ಅನುಭವ, ಪ್ರತಿಯೊಂದು ನಾನು ಇಷ್ಟೊತ್ತು ಹೇಳಿದ್ರಲ್ಲೂ ಅನುಭವನೂ ತೋರಿಸ್ತಾ ಇದ್ದೀನಿ, ಅನುಭವವನ್ನು ತೋರಿಸ್ತಾ ಇದ್ದೀನಿ. ಕನ್ನಡಿಯ ನೋಡುವ ಅಣ್ಣಗಳಿರ, ಜಂಗಮವ ನೋಡಿರೆ, ಒಳದಿಗಿರ್ತಕ್ಕಂಥ ಮೂಲ ಚೈತನ್ಯವನ್ನು ನೋಡಿ, ಮನೆಯೊಡೆಯನ್ನು ನೋಡಿ. ಕನ್ನಡಿಯ ನೋಡುವ ಅಣ್ಣಗಳಿರ, ಜಂಗಮವ ನೋಡಿರೆ. ಆ ಜಂಗಮದೊಳಗೆ ಯಾರಿದ್ದಾರೆ? ಮತ್ತೆ ಮನೆಯೊಡೆಯ ಇದ್ದಾನೆ, ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಕೂಡಲ ಸಂಗಮ ದೇವ. ಹಿ ಡಿಫೈನ್ಸ್ ದಿ ಅಡ್ರೆಸ್ ಆಫ್ ಗಾಡ್. ಇದಕ್ಕಿಂತ ಏನು ಬೇಕು? ನಾನು ಯಾರಿಗಾದರೂ ಕೇಳಿ ಭಗವಂತನ ಅಡ್ರೆಸ್ ಕೊಡ್ರಿ ಅಂದರೆ ಯಾರಾದರೂ ಕೊಡ್ತೀರಾ? ಅಟ್ ದ ಮೋಸ್ಟ್ ಯು ಮೈ ಸೇ ಆ ಟೆಂಪಲ್ಗೆ ಹೋಗಿ, ಬೇಡ ಬೇಡ ಶಬರಿಮಲೆ ಟೆಂಪಲ್ಗೆ ಹೋಗಿ, ತಿರುಪತಿಗೆ ಹೋಗಿ ಬನ್ನಿ, ಶ್ರೀಶೈಲ ಮಲ್ಲಿಕಾರ್ಜುನನ ಹತ್ರ ಹೋಗಿ ಬನ್ನಿ. ಈ ದಿಸ್ ಈಸ್ ನಾಟ್ ದಿ ಅಡ್ರೆಸ್. ಲೋಕದ ಅನುಭವದ ಅಡ್ರೆಸ್ ಅದು. ಆದರೆ ಬಸವಣ್ಣ ಕೊಡ್ತಕ್ಕಂಥ ಅಡ್ರೆಸ್ ಯಾವುದಿದೆ? ಮನದೊಳಗೆ ಮನದೊಡೆಯ. ಮನದೊಡೆಯನಾಗಿ ನಿಮ್ಮ ಮನಸ್ಸಿನಲ್ಲಿ ನಿಂತಹ ಅವನ ಸಾಕ್ಷಿಯಾಗಿ ನಾನು ಬದುಕಿದಾಗ, ಆಗ ಬಹುಶಃ ನಿಮಗೆ ಇನ್ನಷ್ಟು ಹತ್ತಿರವಾಗಿ ಈ ವಚನದಲ್ಲಿ ಅನುಭವ ಮತ್ತು ಅನುಭವದ ಅರಿವಾಗ್ತದೆ. ಇನ್ನೊಂದು ಕಡೆ ನೋಡೋಣ, ಇನ್ನೊಂದು ವಚನದಲ್ಲಿ ಸ್ವಲ್ಪ ಅದಕ್ಕಿಂತ ಗಂಭೀರವಾದ ವಚನ. ಇದು ಪ್ರಕೃತಿ, ಪ್ರಕೃತಿ ಇವನು ಪಂಚಭೂತಗಳು. ಪ್ರಕೃತಿ ಪಂಚಭೂತಗಳು ಯಾವುದು? ಪೃಥ್ವಿ, ನೆಕ್ಸ್ಟ್ ಜಲ, ಅಗ್ನಿ, ಅಗ್ನಿ ಆದಮೇಲೆ ವಾಯು, ವಾಯು ಆದಮೇಲೆ ಆಕಾಶ, ಎಲ್ಲ ಒಳಗೆ ಇವೆ. ಯು ಕುಡ್ ಸಿ ಮೈ ಹ್ಯಾಂಡ್ ಹಿಯರ್. ಪೃಥ್ವಿ, ಅಲ್ಲೇ ಜಲ, ಅಲ್ಲೇ ಅಗ್ನಿ. ಹೊಟ್ಟೆ ಹಸದಾಗ ಹೆಂಗೆ ಹೇಳ್ತೀರಿ ನೀವು? ನೀವು ಹೊಟ್ಟೆಗೆ ಬೆಂಕಿ ಬಿದ್ದೈತಪ್ಪ ಅತ್ತ, ಈಸ್ ದೇರ್ ಸಮ್ ಫೈರ್ ದೇರ್? ಎಲ್ಲಾದರೂ ಬೆಂಕಿ ಇದೆಯಾ ಅಲ್ಲಿ? ಆದರೂ ಕೂಡ ಫೈರ್ ಅಂದಾಗ ಅಯ್ಯೋ ಬೆಂಕಿ ಹತ್ತು ನನ್ನ ಹೊಟ್ಟೆ ಹಂಗು ಆಗ್ತಾ ಇದೆ. ಇದನ್ನು ಈ ವಚನದ ಅರ್ಥದಲ್ಲಿ ನೀವು ಸ್ವಲ್ಪ ಅರ್ಥೈಸಿಕೊಳ್ಳಿ. ತನುವನ್ನು ಹಿಡಿದಿರುವುದು ಪ್ರಕೃತಿ. ಅರ್ಥ ಆಯ್ತಲ್ಲ? ದಿಸ್ ಬಾಡಿ ಈಸ್ ಹೆಲ್ಡ್ ಬೈ ದ ನೇಚರ್ಸ್ ಫೈವ್ ಎಲಿಮೆಂಟ್ಸ್. ಐದು ಏನು ಪಂಚಭೂತಗಳಿವೆ? ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ. ಈ ಎಲ್ಲ ತತ್ವಗಳ ಸಮುಚ್ಚಯವೇ ಈ ತನು. ಎಷ್ಟು ಸುಂದರವಾಗಿ ಹೇಳ್ತಾರೆ ಬಸವಣ್ಣವರು, ತನುವನ್ನು ಹಿಡಿದಿರುವುದು ಪ್ರಕೃತಿ. ಹಾಗಾದರೆ ಒಂದು ರೋಬೋಟ್ ಥರ ಆ ಪಂಚಭೂತಗಳನ್ನು ಮಾಡಿ ರೋಬೋಟ್ ನಿಲ್ಲಿಸ್ದ ಬಸವಣ್ಣ. ಯು ಮಸ್ಟ್ ವಿಜುವಲೈಸ್ ಹೌ ಹೀ ಈಸ್ ಥಿಂಕಿಂಗ್. ವಚನಗಳ ರಚನೆಯಲ್ಲಿ ತನುವನ್ನು ಹಿಡಿದಿರುವುದು ಪ್ರಕೃತಿ, ನಿಂತುಬಿಡ್ತು. ಪಂಚಭೂತದಿಂದ ಸಿದ್ಧಿಯಾಯಿತು, ಅದಕ್ಕೆ ಚಲನೆ ಬೇಕಲ್ಲ. ಹಿ ಆ್ಯಡ್ಸ್, ಪ್ರಕೃತಿ ಹಿಡಿದಿರುವುದು ಪ್ರಾಣ. ಈಗ ನನಗೆ ಪ್ರಾಣನೇ ಇಲ್ಲದೆ ಇದ್ರೆ ನನಗೆ ಬರೋಕ್ಕಾಗ್ತಿತ್ತ? ಇಲ್ಲಿ ಪಂಚಭೂತಗಳಲ್ಲಿ ದೇಹ ಆಗೋಯಿತು, ಪ್ರಾಣ ಎಲ್ಲಿಂದ ಬರಬೇಕು?
ನೋಡಿ ಎರಡನೆಯ ಹಂತಕ್ಕೆ ಬಸವಣ್ಣವರು ಎಷ್ಟು ಸುಂದರವಾಗಿ ಪ್ರಕೃತಿ ವಿಡಿದಿಹುದು ಪ್ರಾಣ. ಹಾಗಾದರೆ ಪ್ರಾಣ ಎಲ್ಲಿಂದ ಬಂತು? ಬರೀ ಪ್ರಾಣ ಆಯಿತು, ಬಾಡಿ ಆಯಿತು, ದ ರೋಬೋಟ್ ಸ್ಟಾರ್ಟ್ಸ್ ವಾಕಿಂಗ್, ಬಟ್ ಇಟ್ ಶುಡ್ ಹ್ಯಾವ್ ಸಮ್ ಇಂಟೆಲೆಕ್ಟ್ ಆಲ್ಸೋನು. ಒಳಗೆ ಜ್ಞಾನ ಬೇಕಲ್ಲ. ಪ್ರಾಣ ವಿಡಿದಿಹುದು ಜ್ಞಾನ. ಈ ವಚನ ಅರ್ಥ ಮಾಡಿಕೊಳ್ಳಿ. ತನುವ ನಿಡಿದಿಹುದು ಪ್ರಕೃತಿ, ಪ್ರಕೃತಿ ವಿಡಿದಿಹುದು ಪ್ರಾಣ, ಪ್ರಾಣ ವಿಡಿದಿಹುದು ಜ್ಞಾನ. ಇಲ್ಲಿಗೂ ರೋಬೋಟ್ ಆಟೋಮ್ಯಾಟಿಕ್ ಆಗಲಿಲ್ಲ. ಅದರಲ್ಲಿ ನಿಮ್ಮ ಮೆಮರಿ ತುಂಬಿದ್ರಿ, ತುಂಬಿ ಬಿಟ್ಬಿಟ್ರಿ. ದೆನ್ ವಾಟ್? ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಅಲ್ಲಿ ಬಸವಣ್ಣವರು ಅದ್ಭುತವಾಗಿ ಜ್ಞಾನ ವಿಡಿದಿಹುದು ಅರಿವು, ಕಾನ್ಷಿಯನ್ಸ್. ಕಾನ್ಷನ್ಸ್ ಅಂತಕ್ಕ ಮಾತು ಬಂದ ತಕ್ಷಣ ಮತ್ತೆ ನೀವು ಜೋಡಿಸ್ಕೊಳ್ಳಿ, ಅರಿವೇ ಗುರು. ಗುರು ಅಂದಾಕ್ಷಣ ನಾವು ತಿಳ್ಕೊಂಡಿರೋದು ಸಾಮಾನ್ಯವಾಗಿ ನಿರುಪಾಧಿಕ ಮತ್ತು ಉಪಾಧಿಕ ಗುರುವನ್ನು ನೋಡ್ತೇವೆ. ಉಪಾಧಿಕ ಗುರು ಅಂದರೆ ನಮಗೆ ಕಾವಿ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ವಿಭೂತಿ ಧಾರಣೆ ಮಾಡಿ ಅವರನ್ನು ಗುರು ಅಂತೇವೆ. ಬಸವಣ್ಣ ಅದನ್ನು ನೋಡೋದೆಲ್ಲ ಅವರಿಗೆ ಶ್ರೀ ಗುರುಸ್ವಾಮಿ ಅಂತಾರೆ. ಹೀ ಗಿವ್ಸ್ ಅ ನೇಮ್ ಟು ದ್ಯಾಟ್. ಶ್ರೀ ಗುರುಸ್ವಾಮಿ ಎನ್ನ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ಅಂತರಂಗದ ಕರಣಂಗಳೇ ಕಿರಣಂಗಳಾಗಿ ಆ ವಚನ ಸ್ವಲ್ಪ ನೆನೆಸ್ಕೊಳ್ಳಿ ನೀವು. ಅಲ್ಲಿ ಶ್ರೀ ಗುರುಸ್ವಾಮಿ ಅಂತಾರೆ. ಹೀ ಗಿವ್ಸ್ ಎ ಫಿಸಿಕ್ ಟು ದ್ಯಾಟ್ ಗುರು. ಅದರ್ವೈಸ್ ಅರಿವೇ ಗುರು ಅಂತ ಮಾತನ್ನು ಕೊಡ್ತಾರೆ. ಅರಿವು ದ ಕಾನ್ಷಿಯನ್ಸ್. ಈ ಕಾನ್ಷಿಯನ್ಸನ್ನು ಇಲ್ಲಿ ಸ್ವಲ್ಪ ನೀವು ಈ ವಚನವನ್ನು ಅರ್ಥ ಮಾಡಿಕೊಳ್ಳುವಾಗ ಇದೊಂದು ಕಾಯಿನ್ ಇದೆ ಅಂತ ತಿಳ್ಕೊಳ್ಳಿ. ಈ ಕಡೆ ಏನಿದೆ? ಮನಸ್ಸಿದೆ, ದೇಹ ಇದೆ. ಈ ಮನಸ್ಸು ಮತ್ತು ದೇಹ, ಈ ದೇಹದಿಂದ ಮನಸ್ಸಿಗೆ ಹೋದಾಗ ನಿಮಗೆ ಜ್ಞಾನ ಪ್ರಕಟವಾಗ್ತದೆ. ಮನಸ್ಸಿನಲ್ಲಿ ನಿಮಗೆ ಜ್ಞಾನ, ಒಂದು ಲೌಕಿಕ ಜ್ಞಾನ ಇರ್ಬೋದು, ಪಾರಮಾರ್ಥಿಕ ಜ್ಞಾನವೂ ಇರ್ಬೋದು. ನಿಮಗೆ ನಾರ್ಮಲಿ ನಮ್ಮ ಕಣ್ಣಿಗೆ ಬೀಳೋದು ಲೌಕಿಕ ಜ್ಞಾನ. ಈಗಿಷ್ಟು ಗಂಟೆಗೆ ಮನೆಗೆ ಹೋಗಬೇಕು, ಮನೆಗೆ ಹೋದ್ಮೇಲೆ ಊಟ ಮಾಡಬೇಕು, ಇರ್ತವಲ್ಲ ಲೌಕಿಕವಾದ ಜ್ಞಾನ. ಎಲ್ರಿಗೂ ಅರಿವಾಗ್ತದೆ, ಕನೆಕ್ಟೆಡ್ ವಿತ್ ದ ಬಾಡಿ, ದ ಮೈಂಡ್ ಆ್ಯಂಡ್ ದಟ್ ನಾಲೆಜ್, ಬೇಸಿಕ್ ನಾಲೆಜ್ ಸಾಮಾನ್ಯವಾಗಿ. ಆದರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅರಿವು ಅನ್ನೋ ಶಬ್ದ ಬಳಸ್ತಾರಲ್ಲ, ಜ್ಞಾನದ ಈ ಕಡೆ ತೋರಿಸ್ತಾರೆ. ಇದು ಜ್ಞಾನ, ಲೋಕದ ಅನುಭವ, ಇದು ಜ್ಞಾನ. ಈ ಜ್ಞಾನದ ಆ ಕಡೆ ಅರಿವಿದೆ, ಕಾನ್ಷಿಯನ್ಸ್ ಇದೆ, ಅದು ಸುಜ್ಞಾನ. ದೋ ಇಟ್ ಈಸ್ ಟೆಕ್ನಿಕಲಿ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಒಂದೆಡೆ ಜ್ಞಾನ, ಇನ್ನೊಂದೆಡೆ ಸುಜ್ಞಾನ. ಮನಸ್ಸು 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 ಆ್ಯಕ್ಟಿವ್ ಆಗಿರುವಾಗ, ವೆನ್ ದ ಮೈಂಡ್ ಈಸ್ ಆ್ಯಕ್ಟಿವ್, ಇಟ್ ರಿಮೈನ್ಸ್ ಅಸ್ ನಾಲೆಜ್. ಮನಸ್ಸು, ಮತ್ತೆ ಶರಣರು ಶಬ್ದವನ್ನು ಬಳಸ್ತಾರೆ, ನಿಮ್ಮನ. ನಿಮ್ಮನ ಅಂದರೆ ದೆರ್ ಇಸ್ ನೋ ಮೈಂಡ್, ದೆರ್ ಇಸ್ ಅ ಸ್ಟೇಟ್. ಒಂದು ಸ್ಥಿತಿ ಇದೆ ಮನುಷ್ಯನಿಗೆ, ಅದನ್ನು ಮತ್ತೆ ವಚನಗಳನ್ನು ನೋಡಿ. ಕಣ್ಣಿದ್ದು ಕುರುಡನ ಮಾಡಯ್ಯ ತಂದೆ, ಕಿವಿ ಇದ್ದು ಕಿವುಡನ ಮಾಡಯ್ಯ ತಂದೆ, ಕಾಲಿದ್ದು ಹೆಳವನ ಮಾಡಯ್ಯ ತಂದೆ. ಯಾರಾದರೂ ಹುಚ್ಚರು ಕೂಡ ಹಂಗೆ ಬರೆಯಲ್ಲ. ಯಾರು ಹೇಳ್ತಾರೆ ಕಣ್ಣಿದ್ದು ಕುರುಡು ಮಾಡಯ್ಯ ಅಂತೇಳಿ? ಆದರೆ ಇಲ್ಲಿ ಈ ವಚನದ ಸಾಲನ್ನು ನೋಡುವಾಗ ಈ ಜ್ಞಾನ ಅನ್ನತಕ್ಕಂಥದ್ದನ್ನು ಸಂಪೂರ್ಣವಾಗಿ ಮನವನ್ನು ನಿಮ್ಮನ ಮಾಡಿದಾಗ, ಮನ ಇಲ್ಲವಾದಾಗ, ನಿಮ್ಮ ಮನ ನಿಮ್ಮ ಜೊತೆ ಇಲ್ಲ, ಆಗ ನಿಮ್ಮ ದೇಹವೂ ಇಲ್ಲ, ನಿಮ್ಮ ಮನಸ್ಸೂ ಇಲ್ಲ, ನೀವೇ ಇಲ್ಲ. ಆಗ ಜಾಗೃತ ಆಗೋದು ಯಾರು? ನಿಮ್ಮ ಅಂತರ್ಮನ ಆಗತ್ತೋ ಇಲ್ವೋ? ಆ ಅಂತರ್ಮನ ಜಾಗೃತವಾದಾಗ ಅಲ್ಲಿಂದ ಏನು ಶಬ್ದಗಳು ಹೊರಡ್ತವೆ ಅದು ಅನುಭವವಾಗ್ತದೆ. ಮನಸ್ಸು ಏನು ಹೇಳ್ತದೆ ಅದು ಅನುಭವವಾಗ್ತದೆ. ಲೌಕಿಕ ಅನುಭವವನ್ನು ಎಲ್ಲ ಕೂತವರು ಹೇಳ್ಬೋದು, ಆದರೆ ಸುಜ್ಞಾನವನ್ನು ಹೇಳಬೇಕಾದ್ರೆ ಸಾಧನೆ ಬೇಕಾಗ್ತದೆ. ಆ ಸಾಧನೆಗೆ ಮತ್ತೆ ಇಷ್ಟಲಿಂಗವನ್ನು ಸ್ವರೂಪ ಮಾಡಿ ವಿಶ್ವರೂಪ ದರ್ಶನವನ್ನೇ ಕೈಯಲ್ಲಿ ಕೊಟ್ಟರು. ಇವತ್ತು ಮುಂಜಾನೆ ಒಂದು ಕಾಲೇಜಿನಲ್ಲಿ ಮಾತನಾಡುವಾಗ ವಿದ್ಯಾರ್ಥಿಗಳೊಡನೆ ವೈಜ್ಞಾನಿಕವಾಗಿ ವಚನಗಳನ್ನು ವಿಶ್ಲೇಷಣೆ ಮಾಡಿದೆ ವಿತ್ ವಿಡಿಯೋ ಕ್ಲಿಪ್ಪಿಂಗ್ಸ್. ಚಿಲ್ಡ್ರನ್ ವರ್ ಥ್ರಿಲ್ಡ್ ವೆನ್ ಆಲ್ಬರ್ಟ್ ಐನ್ಸ್ಟೈನ್ ಹಿಮ್ಸೆಲ್ಫ್ ಆಫ್ಟರ್ ಡಿಸ್ಕವರಿಂಗ್ E=mc². ಅವನಿಗೆ ಪ್ಯಾರಿಸಲ್ಲಿ ಆನರ್ ಆಗ್ತದೆ. ಜಗತ್ತಿನ ಎಲ್ಲ ಶ್ರೇಷ್ಠ ವಿಜ್ಞಾನಿಗಳು ಆ ಸ್ಥಾನದಲ್ಲಿ ಬಂದು ಅವನಿಗೆ ಸನ್ಮಾನ ಮಾಡ್ತಾರೆ. ಆಗ ಒಬ್ಬ ವಿಜ್ಞಾನಿ, ನಾವು ಏನೇನೋ ಮಾಡ್ತೇವೆ, ನಿನ್ನಾಗ ಆಗಲ್ವಲ್ಲ ಐನ್ಸ್ಟೈನ್, ಯಾಕೆ ಕಾರಣ? ನ್ಯಾಚುರಲಿ ಎನಿಬಡಿ ವುಡ್ ಆಸ್ಕ್, ಈವನ್ ಐ ಆಮ್ ಎ ಗುಡ್ ಸೈಂಟಿಸ್ಟ್, ಐ ಡೂ ವರ್ಕ್, ಐ ವರ್ಕ್ ಸೋ ಮಚ್,
ನನಗೆ ಯಾಕೆ ನಿಂತರ ಗೊತ್ತಾಗೋದಿಲ್ಲ. ಆಗ ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಅವನ ಸೆಂಟೆನ್ಸೇ ನಾನು ತೋರಿಸಿದೆ. ಎಸ್, ಆಲ್ ಆಫ್ ಯು ಹ್ಯಾವ್ ದ ನಾಲೆಜ್, ಬಟ್ ದಟ್ ಸುಜ್ಞಾನ ಅನ್ನೋದಿದೆಯಲ್ಲ ಅಂತರಂಗದ ಧ್ವನಿ ಎಲ್ಲಿಂದ ಬರ್ತದೋ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ, ಅರಿವಾಗಿಲ್ಲ ಇಲ್ಲಿವರೆಗೂ ಕೂಡ. ಐ ಹ್ಯಾವ್ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಿಲ್ ನೌ. ದಿಸ್ ಈಸ್ ವೇರ್ ಸೈನ್ಸ್ ಎಂಡ್ ಆ್ಯಂಡ್ ಸ್ಪಿರಿಚುವಾಲಿಟಿ ಬಿಗಿನ್ಸ್. ಅನುಭವ ಅಲ್ಲಿಂದ ಆರಂಭ ಆಗ್ತದೆ. ಅಲ್ಲಿಂದ ಮಕ್ಕಳಿಗೆಲ್ಲ ಹೂ ಆಮ್ ಐ ಅಂತ ಪ್ರಶ್ನೆ ಕೊಟ್ಟು ಅದರ ಮೂಲಕ ಅವರಿಗೆ ಯು ಆರ್ ನೋಬಡಿ, ನಾಟ್ ಈವನ್ ಎ ಸ್ಪೆಕ್ ಆಫ್ ಎ ಡಸ್ಟ್. ವೆನ್ ಯು ಸೀ ದಿಸ್ ಎಂಟೈರ್ ಯೂನಿವರ್ಸ್, ದ ಲೇಟೆಸ್ಟ್ ನಾಸಾ ಹ್ಯಾಸ್ ಆಲ್ರೆಡಿ ಪ್ರೂವ್ಡ್ ದ್ಯಾಟ್ ದಿ ಸ್ಟಾರ್ಸು, ನಕ್ಷತ್ರ, ಸೂರ್ಯ, ಸೋಲಾರ್ ಸಿಸ್ಟಮ್ಮು ಇದೆಲ್ಲ ಒಂದು ಹೈಡ್ರೋಜನ್ ಬಲ್ಬಲ್ಲಿದೆಯಂತೆ. ಕ್ಯಾನ್ ಯು ಇಮ್ಯಾಜಿನ್? ದಿಸ್ ಈಸ್ ನಥಿಂಗ್ ಬಟ್ ಅನ್ ಹೈಡ್ರೋಜನ್ ಬಲ್ಬ್ ಅಂತಪ್ಪ. ಜಸ್ಟ್ ಕಪಲ್ ಆಫ್ ಡೇಸ್ ಬ್ಯಾಕ್ ಇಟ್ ಹಸ್ ಕಮ್ ಔಟ್. ಅಷ್ಟು ವಿಶಾಲ. ಅದನ್ನು ನನ್ನ ಬಸವಣ್ಣ ಏನು ಹೇಳ್ತಾನೆ, ನಾನು ಆತ್ಮೀಯವಾಗಿ ನನ್ನ ಬಸವಣ್ಣ ಅಂತೀನಿ, ತಪ್ಪು ತಿಳ್ಕೊಬೇಡಿ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಅಷ್ಟು ಸರಳವಾದ ಕನ್ನಡದಲ್ಲಿ ನಮಗೂ ನಿಮಗೂ ತಿಳಿಲಿ ಅಂತ ಹೇಳಿ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ಹೈಡ್ರೋಜನ್ ಬಲ್ಬ್ ದಾಟಿ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ. ಲಿಂಗವೇ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿಯಲ್ಲ, ಎಂಥ ಮಾತ್ರ ಇದು? ಯಾವುದು ಬ್ರಹ್ಮಾಂಡವನ್ನೇ, ಇಡೀ ಬ್ರಹ್ಮಾಂಡವನ್ನೇ ಪಿಂಡಾಂಡ ಮಾಡಿ ಒಳಗೆ ನಿನ್ನ ಸ್ಪಿರಿಟ್ ಆಗಿ ಆ ಪರಮಾತ್ಮನ ಇದಾನಲ್ಲ, ಆ ಪರಮಾತ್ಮ ಎಲ್ಲಿದ್ದಾನೆ? ನಿನ್ನ ಮನಸ್ಸಿನಲ್ಲಿ ಮನದ ಒಡೆಯನಾಗಿದ್ದಾನೆ. ಆ ಮನದ ಒಡೆಯ ನಿನ್ನ ಜೊತೆ ಮಾತನಾಡಿದಾಗ ಸ್ವಾನುಭಾವದ ನೆಲೆಯ ನಾನೇನೆ ಬಲ್ಲನೇ, ನೀನೆ ಒಳಪೊಕ್ಕು ನುಡಿಸಿದಂತೆ ನಾ ನುಡಿವೆ. ಶ್ರೀ ಗುರುವೇ ಕೃಪೆಯಾಗು, ಶ್ರೀ ಗುರುವೇ ಕೃಪೆಯಾಗು. ಒಳಗೆ ಯಾರು ಮಾತನಾಡಬೇಕು? The divinity has to speak. He explains this divinity in all these forms. Vachanagalalli hogta hogta nimage mahaan shivyogigalu shataishugalu ada murugodada maanta shivyogigalige oru bhaktannu swalpa kelag bartene. As I go on talking, I really get into emotions. Ajara shivanubhava andre enri? ಇವತ್ತು ನಾವು ಚರ್ಚೆ ಮಾಡೋಕೆ ಅದೇ ಕೂತಿರೋದು. ಮುರುಗೋಡ ಅಜ್ಜವ್ರಿಗೆ ಕೇಳ್ತಾರೆ, ಅಜ್ಜರ ಶಿವಾನುಭವ ಅಂದರೆ ಏನ್ರಿ ಎಂದು ಭಯಭಕ್ತಿಯಿಂದ ಪ್ರಶ್ನೆ. ಒಬ್ಬ ಭಕ್ತ ನನ್ನಂಥವನು ಹೋಗಿ ಕೇಳ್ತಾನೆ, ಶಿವಾನುಭವ ಅಂದರೆ ಏನ್ರಿ? ಆಗ ಶಿವಯೋಗಿಗಳು ಉತ್ತರ ಕೊಡ್ತಾರೆ, ತಮ್ಮ ನಾ ಹೆಚ್ಚು ಕಲ್ತಮಲ್ಲಪ್ಪ. ಅಜ್ಜ ಹಿಂಗೆ ಹೇಳವ್ರಲ್ರಿ, ತಮ್ಮ ನಾ ಹೆಚ್ಚು ಕಲ್ತಮಲ್ಲ, ಆದರೆ ಶಿವಾನುಭವ ಅಂದ್ರೆ ನಾ ತಿಳ್ಕೊಂಡಿರೋದು ಇಷ್ಟ, ಈ ಜಗತ್ತಿನಾಗ ದೇವರು ಒಬ್ಬನದಾನ ಅಂದರೆ ಈ ಎಂಟೈರ್ ಡಿವೈನ್ ಅವನು ನನ್ನ ಹೃದಯದಾಗ ವಾಸದಾನ, ಮನಸ್ಸಿನಲ್ಲಿ ಮನೆಯೊಡೆಯನಾಗಿದ್ದಾನೆ. ನನ್ನ ಹೃದಯದಲ್ಲಿರುವ ದೇವರೇ ಎಲ್ಲ ಹೃದಯದಲ್ಲೂ ವಾಸವಾಗಿದ್ದಾನೆ. ಇದೇ ಮಾತನ್ನು ಭಗವಾನ್ ಬುದ್ಧರು ಕೂಡ ಇದೇ ಮಾತು ಹೇಳ್ತಾರೆ, ಎಲ್ಲರ ಹೃದಯದಲ್ಲಿಯೂ ಭಗವಂತನನ್ನು ಸದಾ ನೋಡ್ತೇನೆ ನಾನು, ದೇವರ ದರ್ಶನ ಆಗ್ತಾ ಇದೆ. ಇದನ್ನೇ ಭಗವಾನ್ ಬುದ್ಧರು ಕೂಡ ಹೇಳೋದು. ಇದೇ ಶರಣರು ಅಡ್ರೆಸ್ ಕೊಡ್ತಾರೆ, ಗುಹೇಶ್ವರ ಲಿಂಗದ ವಿಳಾಸವನ್ನು ಕೊಟ್ಟು, ಮನದೊಳಗೆ ಮನದೊಡೆಯ ನಿಲ್ಲ ಕೂಡಲ ಸಂಗಮ ದೇವ ನಿಲ್ಲ. ವಾಟ್ ಈಸ್ ಅನುಭವ ಬಾಪ? ಬಿಕಾಸ್ ವಿ ಹ್ಯಾವ್ ಟು ಡೂ ಇಟ್ ಟುಗೆದರ್. ವಿ ಆರ್ ಟುಗೆದರ್ ನಾಟ್ ಓನ್ಲಿ ಹಸ್ಬೆಂಡ್ ಅಂಡ್ ವೈಫ್ ಫಿಸಿಕಲಿ, ಬಟ್ ವಿತ್ ಅವರ್ ಸಬ್ಜೆಕ್ಟರ್ ಆಲ್ಸೋ ವಿ ಆರ್ ಇನ್ವಾಲ್ವ್. ಅನುಭವ ಅನುಭವವೆಂದೆಂಬಿರಿ, ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರೋ, ಅನುಭವವೆಂಬುದು ಅಂತರಂಗದ ರತ್ನ ಕಾಣಿರೋ, ಅನುಭವ ಅನುಭವವೆಂದೆಂಬಿರಿ. ಅನುಭವವೆಂಬುದು ರಚ್ಚೆಯ ಮಾತೇ, ಅನುಭವವೆಂಬುದು ಸಂತೆಯ ಸುದ್ದಿಯೇ,
ಅನುಭಾವವೆಂಬುದು ಬೀದಿಯ ಪಸರವೇ ಅನುಭಾವವೆಂಬುದು ಬೀದಿಯ ಪಸರವೇ ಅನುಭಾವ ಅನುಭಾವವೆಂದೆಂಬಿರಿ ಅನುಭಾವ ಅನುಭಾವವೆಂದೆಂಬಿರಿ ಏನೆಂಬೆ ಹೇಳ ಮಹಾಘನವನು ಏನೆಂಬೆ ಹೇಳ ಮಹಾಘನವನು ಆನೆಯ ಮಾನದೊಳಗಿಕ್ಕಿದಡಗುವುದೇ ದರ್ಪಣದೊಳಗಡಗುವುದಲ್ಲದೆ ದರ್ಪಣದೊಳಗಡಗುವುದಲ್ಲದೆ ಅನುಭಾವ ಅನುಭಾವವೆಂದೆಂಬಿರಿ ಅನುಭಾವ ಅನುಭಾವವೆಂದೆಂಬಿರಿ ಕಂಡ ಕಂಡಲ್ಲಿ ಗೋಷ್ಠಿ ನಿಂದ ನಿಂದಲ್ಲಿ ಅನುಭಾವ ಬಂದ ಬಂದಲ್ಲಿ ಪ್ರಸಂಗವ ಮಾಡುವ ಪಾತಕರ ತೋರದಿರಯ್ಯ ಕೂಡಲ ಚನ್ನ ಸಂಗಮ ದೇವ ಕೂಡಲ ಚನ್ನ ಸಂಗಮ ದೇವ ಕೂಡಲ ಚನ್ನ ಸಂಗಮ ದೇವ ಶರಣಾರ್ಥಿ ಅನುಭಾವವೆಂಬುದು ಅಂತರಂಗದ ರತ್ನ ಅನುಭಾವವೆಂಬುದು ಆತ್ಮವಿದ್ಯೆ ಅನುಭಾವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಜೀವನವನ್ನು ಸಾರ್ಥಕಗೊಳಿಸುವುದ ಅಂತರಂಗದ ಅನುಭವ ಇದು ಅಂತರಂಗದ ಅನುಭವ ಬಹಿರಂಗದ ಅನುಭವ ಅನುಭವ ಅಂತರಂಗದ ಅನುಭವ ಅನುಭಾವ ಐ ಥಿಂಕ್ ಐ ಆಮ್ ಟ್ರಾಯಿಂಗ್ ಟು ಮೇಕ್ ಇಟ್ ಕ್ಲಿಯರ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನುಭವ ಆ್ಯಂಡ್ ಅನುಭಾವ ವೆನ್ ಮನೆಯಲ್ಲಿ ಮನೆಯೊಡೆಯನಿದ್ದಾನೆ ಮನಸ್ಸಿನಲ್ಲಿ ಮನೆಯೊಡೆಯನಿದ್ದಾಗ ಜಾಗೃತವಾಗಿ ಮಾತು ಬರ್ತದಲ್ಲ ಅದು ಅನುಭಾವ ಇಲ್ಲವಾದದ್ದು ನಾನು ಮಾತನಾಡ್ತೇನೆ ಅದು ಅನುಭವವಾಗ್ತದೆ ಹೀಗೆ ಅನೇಕ ವಚನಗಳನ್ನು ನಾವು ಹೇಳ್ತಾ ಹೋಗ್ಬೋದು ಇಲ್ಲಿ ವಚನಗಳಲ್ಲಿ ಇವತ್ತಿನ ವಿಷಯ ಇರೋದು ವಚನ ಶೈಲಿಯ ಮೂಲ ಅನ್ನೋದು ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ ನಿಮಗೆ ಸಡನ್ಲಿ ಒಂದು ಭಕ್ತಿ ಬರ್ತದೆ ಯು ಫೀಲ್ ಡಿವೈನ್ ಹೋಗಿ ದೇವರ ಹತ್ರ ನಾನೇನೋ ಹೇಳಬೇಕು ಭಕ್ತಿಗೆ ಅನುಭಾವವೇ ಬೀಜ ಕಾರಣ ನಿಮ್ಮ ಮನಸ್ಸು ಲೌಕಿಕವನ್ನು ಬಿಟ್ಟು ಭಗವಂತನ ಕಡೆ ಹೋಗುವ ಪ್ರಯತ್ನ ಮಾಡ್ತಾ ಇದೆ ಇಟ್ ಈಸ್ ಜಸ್ಟ್ ಲುಕಿಂಗ್ ಫ್ರಮ್ ದ್ಯಾಟ್ ಸೈಡ್ ಆ ಮನಸ್ಸು ಅನ್ನೋದು ಹೇಗಿದೆ ಈ ಕಡೆ ಬಗ್ಗಿ ನೋಡ್ತಾ ಇದೆ ಮನಸ್ಸು ಈ ಕಡೆ ನೋಡಿದಾಗ ಲೌಕಿಕ ಪ್ರಪಂಚ ಇದೇ ಜಗತ್ತು ನಾನು 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 ಆ ಕಡೆ ನೋಡಿದಾಗ ನೀನು ಅಗಾಧವಾದದ್ದು ಅಂತರಂಗದ ಘನ ಅನ್ನೋ ಮಾತನ್ನು ಆಗಲೇ ಅವರು ಹೇಳಿದ್ರಲ್ಲ ಹಾಗೆ ಭಕ್ತಿಗೆ ಅನುಭಾವವೇ ಆಚರಣೆ ಕಾಣಿರೋ ಭಕ್ತಿಗೆ ಅನುಭಾವವೇ ಸಕಲ ಐಶ್ವರ್ಯದ ಶೃಂಗಾರ ಕಾಣಿರೋ ನೀವು ಗಂಭೀರವಾಗಿ ಬಸವಣ್ಣನವರ ವಚನಗಳನ್ನು ಶರಣರ ವಚನಗಳನ್ನು ಅರ್ಥೈಸಿಕೋಬೇಕಾದ್ರೆ ಬಹುಶಃ ನನ್ ಆಫ್ ಯು ಹಿಯರ್ ಸಿಟಿಂಗ್ ಆರ್ ಮೇ ಬಿ ಹೂ ಈಸ್ ವಾಚಿಂಗ್ ದಿ ಟೆಲಿವಿಷನ್ ಯಾರೂ ಕೂಡ ನಾನು ಶಿವಸ್ವರೂಪಿ ದೈವಸ್ವರೂಪಿ ಅಂದರೆ ನಂಬಿಕೆ ಹುಟ್ಟಲ್ಲ ಕಮ್ ಆನ್ ವಾಟ್ ದಿಸ್ ಪರ್ಸನ್ ಏನು ಕತೆ ಹೇಳ್ತಾ ಇದ್ದಾನೆ ಆದರೆ ಶರಣರು ಹೇಳೋದು ತನ್ನ ತಾನು ಅರಿತು ತಾನಾರೆಂದು ತಿಳಿದಡೆ ತಾ ದೇವ ನೋಡ ನೀವು ನಂಬುತ್ತೀರ ನಾನು ದೇವರು ಅಂದರೆ ದೇವ ಅಂದರೆ ನಿಮಗೆ ಅರ್ಥ ಆಗ್ತದ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇವ ಆ್ಯಂಡ್ ದಿ ದೇವರು ದೈವ ಮತ್ತು ದೇವರಿಗೆ ವ್ಯತ್ಯಾಸ ಏನಿದೆ ಯು ಕ್ಯಾನ್ ವಾಚ್ ಸೋ ಮೆನಿ ಬಲ್ಬ್ಸ್ ಇಯರ್ ಇಫ್ ಯು ನೇಮ್ ಇದಕ್ಕೆ ಗಣೇಶ ಅದಕ್ಕೆ ಶಿವ ಇದಕ್ಕೆ ಏನೇನೋ ದೇವರ ಹೆಸರು ಸಹಸ್ರಾರು ಕೋಟಿ 33 ಕೋಟಿ ದೇವರುಗಳ ಹೆಸರುಗಳನ್ನು ಹೇಳ್ಬೋದು ಬಟ್ ಈ ಬಲ್ಬ್ಸ್ ಎಲ್ಲ ದೇವರು ಆದರೆ ಅಲ್ಲಿಂದ ಹೊರಗೆ ಏನು ಬರ್ತದೆ ಓನ್ಲಿ ದಿ ಲೈಟ್ ಅದನ್ನೇ ಬಸವಣ್ಣ ದೈವ ದೇವ ಅನ್ನೋದು ದ ಲೈಟ್ ದಟ್ ಗೆಟ್ಸ್ ಎಮಿಟೆಡ್ ಫ್ರಮ್ ದಿ ಡಿವಿನಿಟಿ ಅದನ್ನು ಅವರು ಫೋಕಸ್ ಮಾಡ್ತಾರೆ ಹೊರತಾಗಿ ಬಲ್ಬ್ ಜೊತೆ ಗುದ್ದಾಡೋದಿಲ್ಲ ಒಬ್ಬ ಶಿವನ ಜೊತೆ ಗುದ್ದಾಡೋದಿಲ್ಲ ಒಬ್ಬ ಗಣಪತಿ ಜೊತೆ ಗುದ್ದಾಡೋದಿಲ್ಲ ಅವರು ನೇರವಾಗಿ ಹಿಡಿಯೋದಾದರೆ ದೈವ ಅಂದರೆ ಆ ದೇವ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ತಾರೆ ಅನುಭಾವವೇ ಕೇವಲ ವಚನ ಶೈಲಿಯ ಮೂಲ ಅಲ್ಲ ಅನುಭಾವವೇ ಬದುಕಿನ ಮೂಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಬಟ್ ಫಾರ್ ಇಟ್
I could not have spoken today. But for it, I could not have had come to this place. Olage irthakkanta mana dodaya iro varugu kuda my name is Arvind Jati. The moment mane olage mana dodaya hoda andre I become a dead body. Nobody will call it as Arvind Jati. Next moment. So who is the God? Tanna taan aritu taan aar endu tilidode ta deva noda, know thyself. Simple, tanna taan aritu taan aar endu tilidode ta deva noda, tannanna taan ariyo varugu kuda nanu manushya. ನನ್ನನ್ನು ನಾನು ಇನ್ನೂ ಅರಿಬೇಕಲ್ಲ, ಅರಿಯುವ ವ್ಯವಸ್ಥೆಯಲ್ಲಿದ್ದೇನೆ. ಅರಿತ ಮೇಲೆ ನಾನು ದೇವ, ಅರಿಯದಿದ್ದರೆ ಮನುಷ್ಯ. ಒಂದೆಡೆ ದೇವ ಮನಸ್ಸಿನ ಜ್ಞಾನದ ಈ ಕಡೆ ನಾನು ದೇವ, ಜ್ಞಾನದ ಈ ಕಡೆ ನಾನು ಮನುಷ್ಯ. ಶರಣರು ಅಪೇಕ್ಷೆ ಪಡೋದು ಇಷ್ಟೇ, ದೈವ ಸ್ವರೂಪಿಯಾಗಿ ಬಂದಿದ್ದೀಯ, ನೀನೂ ದೈವ ಸ್ವರೂಪಿಯಾಗಿ ಕತ್ತಲ ಮನೆಯಲ್ಲಿರಬೇಡ, ಬೆಳಕಿನ ಅರಮನೆಯ ಕಡೆಗೆ ನಡೆ. Get on to the light. This is the divine light. Nimma poojisihenendade. Nimma pooja madbeku. Naavu ige heng pooja martivi amma? Tengin kai oditeve, udin kadi belagteve, hoo idteve, ella so many things we do. Nimma poojisihenendade tanuvillavayya yanage. Nanu anubhavada sthitiyallidaga aa olagirtakkanta mane odeya jagratanadaga naneyallirthene, nane illa. ಅಲ್ಲಿ ನೀನೇ ಆಗೋಗಿರ್ತೀನಲ್ಲ. ನಿಮ್ಮ ಪೂಜಿಸಿಹೇನೆಂದಡೆ ತನುವಿಲ್ಲವೇ ಯಾನ ಎನಗೆ. ಅದೇನು ಕಾರಣವೆಂದಡೆ ಎನ್ನ ತನುವೇ ನೀವೇ ಆದಿರಾಗಿ. ಒಳಗಿರ್ತಕ್ಕಂಥ ಮನದೊಳಗಿರ್ತಕ್ಕಂಥ ಮನದೊಡೆಯ ಎಚ್ಚರವಾದಾಗ ಎನ್ನ ತನುವೇ ನೀವೇ ಆದಿರಾಗಿ ನಿಮ್ಮ ನೆನೆದಿಹೇನೆಂದರೆ ಅರ್ಹು ಇಲ್ಲವಯ್ಯ ಎನಗೆ. ನಾನು ನೆನೆಯೋದೆಲ್ಲಿ ಬಂತು? ನೀನೇ ನಾನಾದಾಗ ಏನೂ ಆಗೋದಿಲ್ಲ. ಅದೇನು ಕಾರಣವೆಂದರೆ ಆ ಅರುಹೆ ಅಂದರೆ ಅರಿವೆ ನೀವೇ ಯಾದಿರಾಗಿ ಅಖಂಡೇಶ್ವರ ನಿಮ್ಮೊಳಗೆ ನಾನು ಉರಿಗೊಂಡ ಕರ್ಪೂರದಂತಿರ್ದೇನಯ್ಯ. ಉರಿ ಮತ್ತು ಕರ್ಪೂರ ಅದರೊಳಗೆ ಎಲ್ಲಿರ್ತದೆ? ಸಡನ್ಲಿ ಇಫ್ ಇಟ್ ಫೈರ್ಸ್ ಅಪ್ ಇಟ್ ಡಿಸಾಲ್ವ್ಸ್. ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಇಟ್ ಈಸ್. ಹೀಗೆ ಅನುಭವವಿಲ್ಲದೆ ಭಕ್ತಿ ಅರಿವಿಂಗೆ ಬಾರದು. ಅನ್ಲೆಸ್ ಯು ಲುಕ್ ದಿಸ್ ಸೈಡ್ ಜ್ಞಾನವನ್ನು ಅರಿವಿನ ಮೂಲಕ ನೋಡದೆ ಹೋದರೆ, ಕಾನ್ಷಿಯಸ್ಲಿ ಇಫ್ ಯು ಡೋಂಟ್ ಲುಕ್ ಆಟ್ ಇಟ್. ಅನುಭವವಿಲ್ಲದೆ ಭಕ್ತಿ ಅರಿವಿಂಗೆ ಬಾರದು, ಅನುಭವವಿಲ್ಲದೆ ಸಂಘ ಸಮರಸ ಸುಖಕ್ಕೆ ನಿಲುಕದು, ಅನುಭವವಿಲ್ಲದೆ ಏನೇನೂ ಅರಿಯಬಾರದು. ಲೌಕಿಕ ಅನುಭವವನ್ನು ಎಷ್ಟಾದರೂ ಹೇಳಿ ಮಾಡೋದು ಮತ್ತೆ ನಾನು ಕಲ್ಲದೇವರ ಪೂಜೆಯನ್ನು ಭಾಳ ತಲೆ ಅಳಗಾಡಿಸ್ತೀವ್ರ ಅಕ್ಕವರೆ, ಆದರೆ ಮಾಡೋದು ಮತ್ತೆ ಅದೇ. ವಾಟ್ ಈಸ್ ದ ಯೂಸ್ ಆಫ್ ದಿಸ್ ವಚನ? ಅದಕ್ಕೂ ಕೂಡ ಗುರುತತ್ವ ಅಂದಾಗ ಜ್ಞಾನದ ವಿಕಾಸ. ಅಲ್ಲಿ ಗುರುತತ್ವ ಜ್ಞಾನ ವಿಕಾಸ. ಗುರು, ಲಿಂಗ, ಜಂಗಮ ಎಲ್ಲ ಕೇಳಿದ್ದೀರ ಶಬ್ದ. ಆ ಶಬ್ದ ಕೇಳಿದಿರ ಅದರ ಮೂಲ ಅರ್ಥ ನೋ ನೋಡಿ. ಅಲ್ಲಿ ಗುರುತತ್ವ ಜ್ಞಾನ ವಿಕಾಸ, ಲಿಂಗತತ್ವ ಕ್ರಿಯಾ ವಿಕಾಸ. ಈ ಜ್ಞಾನ ಇದ್ದು ಅನ್ಲೆಸ್ ಐ ಪುಟ್ ಇಟ್ ಇನ್ ಟು ಆ್ಯಕ್ಷನ್, ಅನ್ಲೆಸ್ ಐ ಅಪ್ಲೈ ಇಟ್ ಟು ಮೈ ಲೈಫ್, ವಾಟ್ ಈಸ್ ಅ ಯೂಸ್? ಜ್ಞಾನ ಇದೆ ಲೈಬ್ರರಿಯಲ್ಲಿ, ಜ್ಞಾನ ಇದೆ. ಆ ಲೈಬ್ರರಿಯಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ವಿಕಾಸ ಮಾಡಿ ನಾನು ಕ್ರಿಯೆಗೆ ಆ್ಯಕ್ಷನ್ ಆಗಬೇಕಲ್ಲ. ಮೂರನೇದು ಜಂಗಮ. ಜಂಗಮ ಅಂದಾಗ ಪರಿಪೂರ್ಣ ವಿಕಾಸ. ಕಾರಣ ನನ್ನ ಕ್ರಿಯೆ ಎಲ್ಲವೂ ಜ್ಞಾನದ ಮೂಸೆಯಲ್ಲಿ ಹೊರಗೆ ಬಂದಿದೆ. ಇಟ್ ಹಸ್ ಕಮ್ ಔಟ್ ಆಫ್ ದಿ ಜ್ಞಾನ ಓನ್ಲಿ ದಟ್ ಟು. ಹೀಗೆ ಏನೇನೂ ಅರಿಯಬಾರದು, ತನ್ನಲ್ಲಿ ಸನ್ನಿಹಿತ ಉಳ್ಳೊಡೆ ಶಿವಶರಣರ ಸಂಘ ವೇತಕ್ಕಯ್ಯ. ಹೀಗೆ ಅನೇಕ ವಚನಗಳನ್ನು ಈಗಷ್ಟೇ ನನ್ನ ಶ್ರೀಮತಿಯವರು ಹಾಡಿದ ವಚನವನ್ನು ಕೂಡ ನೀವು ಗಂಭೀರವಾಗಿ ಆಲಿಸಿದಿರಿ ಅಂತ ಕಾಣ್ತದೆ. ಹಾಗೆ ಅನುಭವ ಅಂತಕ್ಕಂಥ ಶಬ್ದ, ಇಟ್ಸ್ ಅ ಡಿವೈನ್ ವರ್ಡ್. ಅನುಭವ ಅನುಭವ. ನಾವೆಲ್ಲರೂ ಕೂಡ ವಚನಗಳನ್ನು, ಅನೇಕ ಸಾಹಿತಿಗಳು ಉಪನ್ಯಾಸ ಮಾಡ್ತಾ ಇರ್ತಾರೆ, ಗಂಟೆಗಟ್ಟಲೆ ಮಾತಾಡ್ಬೋದು, ಅದು ಅನುಭವದ ನೆಲೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಅನುಭವದ ನೆಲೆಯಲ್ಲಿ ಸ್ವಲ್ಪ ಕಷ್ಟ, ಕಾರಣ ನೀವು ಅನುಭವದ ನೆಲೆಗೆ ಹೋಗುವ ಪ್ರಯತ್ನ ಮಾಡಿಲ್ಲ. ಬಾಡಿ, ದ ಮೈಂಡ್ ಆ್ಯಂಡ್ ದ ಸ್ಪಿರಿಟ್,
ಆ ಸ್ಪಿರಿಟ್ ಅನ್ನೋದು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೋಗಿಲ್ಲ. ವಿಥೌಟ್ ದ ಸ್ಪಿರಿಟ್ ಐ ಆಲ್ರೆಡಿ ಟೋಲ್ಡ್ ಯು ಐ ಆಮ್ ಎ ಡೆಡ್ ಬಾಡಿ. ಬಟ್ ಅನ್ಲೆಸ್ ಐ ಆಮ್ ಕಾನ್ಷಿಯನ್ಸ್ ಅಬೌಟ್ ಮೈ ಓನ್ ಸ್ಪಿರಿಟ್, ಹೂ ಕ್ಯಾನ್ ಎಲ್ಸ್ ಬಿ ಕಾನ್ಷಿಯನ್ಸ್ ಅಬೌಟ್ ಮೈ ಸ್ಪಿರಿಟ್? ದಿಸ್ ಈಸ್ ವಾಟ್ ಬಸವಣ್ಣ ಇಸ್ ಸಿಂಪ್ಲಿ ಆಸ್ಕಿಂಗ್. ಬಸವಣ್ಣ ಏನಾದರೂ ವಿಶ್ವದಲ್ಲಿ ಒಂದೇ ಒಂದು ಧರ್ಮ, ವಿಶ್ವ ಮಾನವನ ಧರ್ಮ ಇರಬೇಕಾದ್ರೆ ಬಸವಣ್ಣನ ತತ್ವದಲ್ಲಿ ಮಾತ್ರ ಸಾಧ್ಯ ಅನ್ನೋ ಚಿಂತನವನ್ನು ಮಂಡಿಸ್ತಾ ಹೋಗ್ತಾರೆ. ಹೀಗೆ ವಚನಗಳಲ್ಲಿ ಅನುಭವ, ಅನುಭವ ಅದೇ ವಚನ. ಶರಣು, ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.